ಅಲ್ಪಸಂಖ್ಯಾತರು ಇದ್ದಾರೆ. ಏನಿಗಂದ್ರೆ ನಾನು ಎಲ್ಲರೂ ಹೇಳ್ತೀನಿ, ಮುಂಚೆನೆ ನಾನು ಕನ್ನಡಿಗ ಮುಸ್ಲಿಂ ಆಗಿರ್ಬೋದು ಸರ್, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ನಾನು ಮುಸ್ಲಿಂ. ಇನ್ನು ಹೊಸ ಶುರು ಮಾಡ್ಬಿಟ್ಟವ್ರೆ ಬಿಜೆಪಿ ಅವರು, ಏನಪ್ಪ ಶುರು ಮಾಡ್ಬಿಟ್ಟಾರಂದ್ರೆ ಎಲ್ಲರ ಸಭೆ ತಂದೋದ್ರೆ ನಾಲ್ಕು ಜನ ಯಾರು ಅವ್ರನ್ನ ಕಳಿಸಿ ಪಾಕಿಸ್ತಾನ ಜೈಕರ ಆಗ್ಬೇಕಂತ ಏನೋ ಪ್ಲಾನ್ ಮಾಡಿ ಶುರು ಮಾಡವ್ರೆ. ಮೊನ್ನೆ ಏನೋ ಕೇಳಿ ಬಂತು ನಮ್ಗೆ, ರಾಯಚೂರಲ್ಲಿ ಏನೋ ಬೋಸರಾಜ್ ರವಿ ಅವರು ಏನೋ ರ್ಯಾಲಿ ಮಾಡುವಾಗ ಏನೋ ಕೇಳಿದೆ ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲ, ಅದು ಏನೋ ಪಾಕಿಸ್ತಾನ್ಗೆ ಜೈಕರ ಕೂತು ಕಾಂಗ್ರೆಸ್ ಅವರು ಅಂತ ಹೇಳಿದ್ರು. ಇನ್ನೊಂದು ಘಟನೆ ನಮ್ಗೆಲ್ಲ ಗೊತ್ತೇ ಇರ್ಬೋದು, ಒಂದು ವಿಧಾನಸೌಧದಲ್ಲೇ ನಡೀತು, ಇಲ್ಲ ಅಂತೆಲ್ಲ ವಿಧಾನಸೌಧದಲ್ಲಿ ನಡೆದು ಆರೋಪಿಗಳು ಅರೆಸ್ಟ್ ಆಗಿ ನಾಸಿರ್ ಹುಸೇನ್ ರಾಜ್ಯಸಭೆ ಆದ್ಮೇಲೆ ಅದೊಂದು ಯಾರು ಮಾಡಿ ಅದಕ್ಕೆ ಅರೆಸ್ಟ್ ಆಗಿ ಅವ್ರು ಜೈಲಲ್ಲಿ ಇದ್ದಾರೆ. ನನ್ನ ಮಾಧ್ಯಮ ಸ್ನೇಹಿತರಿಗೆ ಇಲ್ಲಿನವ್ರಿಗೆಲ್ಲ ಹಿಡಿದು ಹಬ್ಬನ್ನು ಬಿಟ್ಟರು ಒಂದು ಮಾತಾಡೋದು, ನಾವು ನ್ಯಾಯಾಲಯದಿಂದ ಒಂದು ಹೊಸ ಕಾನೂನನ್ನು ತರಬೇಕು ಸರ್ ಹಬ್ಬನ್ ಬಿಟ್ರೆ. ಏನಂತ ಇಂಥ ನ್ಯಾಯಾಲಯದಿಂದ ಕಾನೂನು ತರಬೇಕು. ಈಗ ಏನಾದ್ರೆ ನಾವೇನ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ, ಅರೆಸ್ಟ್ ಮಾಡ್ಬಿಟ್ಟು ಕಳಿಸ್ಬಿಟ್ಟು ಅವ್ರ ನ್ಯಾಯಾಲಯ ಅವ್ರ ಮೇಲೆ ಬಿಟ್ಬಿಡ್ತೀವಿ. ನ್ಯಾಯಾಲಯ ಬೇಡ ಕೊಡ್ತಾರೋ ಮತ್ತೊಂದು ಕೊಡ್ತಾರೋ ಶಿಕ್ಷೆ ಕೊಡ್ತಾರೋ ಅದೆಲ್ಲ ಗೊತ್ತಿಲ್ಲ. ಈಗ ನ್ಯಾಯಾಲಯದಲ್ಲೇ ನಾವೇ ಸರ್ಕಾರ ವತಿಯಿಂದ ನಾವೇ ಒಂದು ಆದೇಶ ತರಬೇಕು. ಏನಂತ ಈ ತರ ಯಾರನ್ನ ಪಾಕಿಸ್ತಾನ ಜೈಕರ ಕೂತ್ರೆ ಅಂತವ್ರನ್ನ ದಯಮಾಡಿ ನಮ್ಮ ಸರ್ಕಾರಕ್ಕೆ ಪವರ್ ಕೊಡಿ, ಅವ್ರಿಗೆ ನೀವು ಶಿಕ್ಷೆ ಗಲ್ ಶಿಕ್ಷೆ ಕೊಡೋದಿಲ್ಲ, ನಾವೇ ಗುಂಡಕ್ ಸಾಯಿಸ್ತೀವಿ ಅಂತ. ಏನ್ ಸರ್ ನಾವೇ ಆದೇಶ ಮಾಡ್ಕೊಳ್ಬೇಕೀಗ ಸ್ಪಾಟ್ ಅಲ್ಲಿ ಏನ್ ಮಾಡ್ಬೇಕು, ಪೊಲೀಸರು ಬರ್ಬೇಕು, ಆದೇಶ ಮಾಡೋದಾಗಲ್ಲ. ಈ ಕಾನೂನು ಅಂತ ಇರ್ತದೆ, ಕೋರ್ಟಿಂದ ಆದೇಶ ತರಬೇಕು, ಕೋರ್ಟಿಂದ ಆದೇಶ ತರಬೇಕು. ಸ್ಪಾಟ್ ಅಲ್ಲಿ ಇರ್ತಾರಲ್ಲ, ಸಿಗ್ತಾರಲ್ಲ ಅವ್ರಿಗೆ ಪೊಲೀಸರಿಗೆ ಅಂತ ಸ್ಲೋಗನ್ ಯಾರನ್ನ ಪಾಕಿಸ್ತಾನ ಜೈಕರ್ ಅಂತ ಕೂಗ್ರೆ ಅವ್ರ ಮುಂದೆ ಅವತ್ ಬಿಜೆಪಿಯವರು, ಅವ್ರ ಬಿಜೆಪಿ ಬೇಕಂತ ಮಾತು, ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಅವ್ರಿಗೆ ಯಾವ ಮುಸಲ್ಮಾನ ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಅಧಿಕಾರ, ಅವ್ರು ಬೇಕಾಗಿರೋದೇ ಅಧಿಕಾರ. ಈಗ ಏನಾಗಿದೆ, ಮಾನ್ಯ ನರೇಂದ್ರ ಮೋದಿ ಅವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ, ನನ್ನ 10 ವರ್ಷ ನೀವು ಅವಕಾಶ ಮಾಡಿಕೊಟ್ಟಿದ್ರಿ, ಅವಕಾಶದಲ್ಲಿ ನಾನೇನು ಸರಿ ಮಾಡೋಕ್ಕಾಗಲಿಲ್ಲ, ಇನ್ನೊಂದು ಬಾರಿ ನನ್ನ ಅವಕಾಶ ಮಾಡ್ಕೊಡಿ, ನನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಈಗೇನೋ ಹೇಳ್ತಾರೆ. ಎಲ್ಲಾ ಕಡೆ ಕರ್ನಾಟಕದ ನನಸಿಗೆ 16 ಬಾರಿ ಬಂದ್ಬಿಟ್ಟವ್ರೆ. 2019 ಚುನಾವಣೆ ನೋಡಿರ್ಬೋದು ನೀವು, 2014 ಚುನಾವಣೆ ನೋಡಿರ್ಬೋದು ನೀವು, ನೋಡಿರ್ಬೋದು ಪ್ರಧಾನಮಂತ್ರಿ ಎಷ್ಟು ಬಂದಿದ್ರು, ಬಂದ್ರು ಟಾಟಾ ಬಾಬಾಯ್ ಮಾಡ್ಬಿಟ್ಟು ಯಾವ್ದಾರ ಒಂದ್ ಕಡೆ ಸಭೆ ಮಾಡಿ ಹೋಗ್ಬಿಡೋರು. ಈ ಬಾರಿ ಎಷ್ಟು ಭಯ ಇದೆ, ನಾನು ಇಸ್ಬಾರ್ 400 ಪಾರ್ ಅಂತೆ, ಎಷ್ಟು ಇಸ್ಬಾರ್ 400 ಪಾರ್ ಅಂತೆ. ಏನ್ ಮಾಡ್ತಾರೆ ಎಷ್ಟು ಕರ್ನಾಟಕ ಮಾಧ್ಯಮ ಸ್ನೇಹಿತಿದ್ದಾರೆ, ಈ ಬಾರಿ ಕರ್ನಾಟಕಕ್ಕೆ ಎಷ್ಟು ಬಂದಿದ್ದಾರೆ ಅವರು, ಕರ್ನಾಟಕ ಎಷ್ಟು ಬಂದಿರಡೆ. ಮೊನ್ನೆ ನಾನು ಬೆಳಗಾಂ ಹೋಗಿದೆ, 4 ದಿನ ಹಿಂದೆ ಬೆಳಗಾಂ ಹೋಗಿದ್ದೆ ನಾನು. ಆ ಜೊಲ್ಲೆ ಅಂತ ಎಕ್ಸ್ ಮಿನಿಸ್ಟರ್ ಅವ್ರದ್ದು ಹೋಟ್ಲು ಇದೆ ಬೆಳಗಾಂ ಅಲ್ಲಿ, ನಾನು ಯಾವತ್ತೂ ಆ ಹೋಟ್ಲಲ್ಲೇ ಉಳ್ಕೊಳ್ಳೋದು ಸರ್. ಏನಿಗಂದ್ರೆ ಅಸೆಂಬ್ಲಿ ಟೈಮಲ್ಲಿ ಸೆಷನ್ ಟೈಮಲ್ಲೆಲ್ಲ ನಮ್ಮ ಹೋಟೆಲ್ ಎಲ್ಲ ರೂಮ್ ಅಲ್ಲೇ ಅಲಾಟ್ ಮಾಡ್ತಾರೆ, ಭಾರತ ಅಸೆಂಬ್ಲಿ ಅಲ್ಲೇ ಅಲಾಟ್ ಮಾಡ್ತಾರೆ. ಮೊನ್ನೆ ನಾವು ಅನ್ವರ್ ಸರ್ ಬೆಳಗಾಂ ಹೋಗಿದ್ವಿ ನಮ್ಮ ಪ್ರಚಾರಕ್ಕೆ, ಆ ಟೈಮಲ್ಲಿ ಅದೇ ಹೋಟೆಲಲ್ಲಿ ಉಳಿಯುವ ಅಂತ ಫೋನ್ ಮಾಡಿದೆ ನಾನು, ಸರ್ ಬೆಲ್ಲ ಒಂದು ರೂಮ್ ಮಾಡ್ಕೊಡಿ, ಬೆಂಗಳೂರು ಬೆಳಗಾಂ ಬಂದಿದ್ದೀವಿ ಅಂತ. ಇಲ್ಲ ಸರ್ ಎಲ್ಲ ಹೋಟೆಲ್ ರೂಮ್ ಬುಕ್ ಆಗ್ಬಿಟ್ಟಿದೆ, ಎಲ್ಲ ಹೋಟೆಲ್ ಪ್ರಧಾನಮಂತ್ರಿಗಳು ಬರ್ತಾ ಇದ್ರೆ ಅವ್ರು ಇಲ್ಲೇ ಉಳಿತಾ ಇದ್ದಾರೆ ಅಂದ್ರು. ನಂಗೆ ಆಶ್ಚರ್ಯ ಆಯ್ತು, ಪ್ರಧಾನಮಂತ್ರಿ ಬಂದು ಜೊಲ್ಲೆಪೇಟೆ ಹೋಟೆಲ್ ಉಳಿತಾರಲ್ಲಪ್ಪ ಅಂತ ಅದಾಯ್ತು. ಆಮೇಲೆ ನೆಕ್ಸ್ಟ್ ಡೇ ಏನ್ ಮಾಡ್ತಾರೆ, ಬೆಳಗಾಂ ಬಿಟ್ಟು ಬೆಳಗಾಂ ಮುಸ್ಕೊಂಡು ನಾವು ಬಾಗಲಕೋಟೆ ಮುಸ್ಕೊಂಡು ಹೊಸಪೇಟೆ ಹೋಗಿ, ಹೊಸಪೇಟೆ ರಾಯಲ್ ಆರ್ಚಿಟ್ ಅಂತ ಹೋಗಿದ್ದೆ ನಾನು ಪರ್ಮನೆಂಟ್ ಹೋಟೆಲ್. ಅದು ನಾನು ಯಾವಾಗಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೀನಿ, ನಾನು ಪರ್ಮನೆಂಟ್ ಹೋಟೆಲ್ ಅದು, ನಾನು ಅಲ್ಲೇ ಉಳ್ಕೊಳ್ಳೋದು. ಅಲ್ಲಿ ಉಳ್ಕೊಂಡು ಅಲ್ಲಿ ಫೋನ್ ಮಾಡಿದೆ ನಾನು, ನನೀಗ ಇದೇ ಬಾಗಲಕೋಟೆಯಿಂದ ಹೊರಟಿದ್ದೀನಿ, ನನ್ನ ಪರ್ಮನೆಂಟ್ ರೂಮ್ನ ಕ್ಲೀನ್ ಮಾಡಿ ಅಂತ. ಇಲ್ಲ ಸರ್ ಇವತ್ತು ಸಾಯಂಕಾಲನೇ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ, ಎಲ್ಲ ರೂಮ್ಗಳು ಹೊಡೆ ತಗೊಂಡ್ಬಿಟ್ಟವ್ರೆ, ಅವ್ರು ನೀಡಿದ್ದ ಹೋಟ್ಲಲ್ಲಿ ರೂಮ್ ಅಲ್ಲೇ ಸ್ಟೇ ಮಾಡ್ತಾ ಇದ್ದಂತು. ನಾನು ಒಂಥರ ಖುಷಿ ಆಗ್ಬಿಟ್ಟಪ್ಪ, ನಾನು ಮನೆಗೆ ಪ್ರಧಾನಮಂತ್ರಿ ಬಂದಿದ್ದೀನಿ, ಅಪ್ಪ ನಮ್ಮ ಪ್ರಧಾನಮಂತ್ರಿಗೆ ಏನ್ ಗತಿ ಬಂದಿದ್ದೆ ನೋಡಪ್ಪ, ನಾನ್ ಮನೆಗೆ ತಂದು ಗೆಟ್ಟಲ್ಲಿ ಮನೆ ಪ್ರಧಾನಮಂತ್ರಿ ಬರ್ಬೇಕಾದ್ರೆ ನಾನೇ ಪುಣ್ಯ ಮಾಡಿರ್ಬೋದು ಹೇಳಿ ಹೌದಮ್ಮ. ಏನ್ರಿ ಗತಿ ಇದು, ಇಲ್ಲ ನನ್ ಖುಷಿ ಆಗ್ತದೆ ಹೇಳಿ, ನಾನು ಹೇಳಿದ್ರೆ ಇದಕ್ಕಿಂತ ಖುಷಿ ಯಾವ ಒಳ್ಳೆದಿಲ್ಲಪ್ಪ. ಮತ್ತೆ ಪ್ರಧಾನಮಂತ್ರಿ ನಮ್ಮ ರೂಮ್ ಎಲ್ಲ ಕ್ಲೀನ್ ಮಾಡೋ ಆ ಡೈನಿಂಗ್ ಅನ್ನು ಕೂತಿರಲಿಲ್ಲ, ಸ್ವಲ್ಪ ಕಸ ಜಾಸ್ತಿ ಇತ್ತು ಮೊನ್ನೆ ಇರುವಾಗ, ನಾನು ಅದೆಲ್ಲ ಕ್ಲೀನ್ ಮಾಡಿ ಬೇಕಾದ ಇವತ್ತೊಂದು ದಿನ ನನ್ನ ಕಾರಲ್ಲೇ ಬಂದ್ಕೊಳ್ತೀನಿ, ಅವ್ರು ನನ್ನ ರೂಮ್ ಕೊಡೋಪ್ಪ ಅಂತ ಕೊಟ್ಟೆ. ಇಲ್ಲ ಹೆಂಗಿದೆ ನೋಡಿ ಸರ್, ಬರ್ತಾ ಇದ್ರು ಅವರು, ಭಯ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಇದೇನಕ್ಕೆ ಬೇಕಾಗಿತ್ತು. ಜನಗಳು ಮತ್ತೆ ಕೇಳಿ ನೀವು, ನಾವು ಇಂಥದ್ದು ಮಾಡಿದ್ದೀವಿ, ಹಿಂಗ್ ಸರ್ಕಾರ ಬಂದ್ರೆ ಹಿಂಗ್ ಮಾಡ್ತೀವಿ, ಯಾವ್ದಾರ